ಶುಭೋದಯ. ನೀವು ಕಷ್ಟದ ಪರಿಸ್ಥಿತಿಗಳಲ್ಲಿರಬೇಕಾದ್ರೆ ಸಂತೋಷವಾಗಿ ಇರಲು ಪ್ರಯತ್ನಿಸಿದ್ದೀರಾ? ಅಥವಾ ಹಾಗೆ ಇರಲಿಕ್ಕೆ ಸಾಧ್ಯವಾಗುತ್ತಾ? ಅಥವಾ ಚಿಂತೆ ಮಾಡದೆ ತಲೆ ಕೆಡಿಸಿಕೊಳ್ಳದೆ ತಾಳ್ಮೆಯಿಂದ ಇರಲಿಕ್ಕೆ ಸಾಧ್ಯನಾ? ಯಾಕೋಬನ ಪತ್ರಿಕೆ 1:2-4 ವಚನಗಳು. ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವಗುಣ ಉಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವರೆ. ಸಾಮಾನ್ಯವಾಗಿ ಪತ್ರಿಕೆಗಳನ್ನ ಬರೆಯುವಾಗ 1 ಅಧ್ಯಾಯದಲ್ಲಿ ಬರೆಯಬೇಕಾಗಿರುವ ಸಭೆಯ ಪರಿಚಯವೋ ಇಲ್ಲವೋ ಕರ್ತೃವಿನ ಪರಿಚಯವಾದರೂ ಇರುತ್ತದೆ. ಆದರೆ ಇಲ್ಲಿ ಯಾಕೋಬನು ಕೇವಲ 1 ವಚನದಲ್ಲಿ ಎಲ್ಲಾ ಪರಿಚಯಗಳನ್ನ ಮುಗಿಸಿ ನೇರವಾಗಿ ತಾನು ಕೊಡಬೇಕಾಗಿರುವಂತ ಸಂದೇಶದ ಎಡೆಗೆ ವಾಕ್ಯಗಳನ್ನ ಬರೆದಿರುವುದನ್ನ ನಾವು ಕಾಣ್ತೇವೆ. ಅದರಲ್ಲೂ ಆರಂಭದಲ್ಲೇ ಕೊಂಚ ಕ್ಲಿಷ್ಟಕರವಾದ ವಿಷಯವನ್ನ ವಿವರಿಸುವಂತದ್ದನ್ನ ನಾವು ನೋಡ್ತೇವೆ. ಏನಂತೆ, ನನ್ನ ನಮ್ಮ ನಂಬಿಕೆಗಳಿಗೆ ಆಗುವಂತ ಪರೀಕ್ಷೆಯಲ್ಲಿ ನಾವು ಕಷ್ಟಗಳನ್ನ ಅನುಭವಿಸುವಾಗ ಅದಕ್ಕೆ ಎಡವಿ ಬೀಳದೆ ಸಂತೋಷದಿಂದ ಆ ಸಂಗತಿಗಳನ್ನ ಪರಿಗಣಿಸಬೇಕಂತೆ. ಈ ಬಿತ್ತುವವನ ಸಾಮ್ಯವನ್ನ ಸುವಾರ್ಥ ವೇದ ಭಾಗದಲ್ಲಿ ನೋಡುವಾಗಲೂ ಈ ರೀತಿಯ ಒಂದು ನೆಲವನ್ನ ನಾವು ಕಾಣ್ತೇವೆ. ಕೆಲವರು ವಾಕ್ಯವನ್ನ ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನ ಸ್ವೀಕರಿಸ್ತಾರೆ. ತಮಗೆ ಬೇರಿಲ್ಲದ ಕಾರಣ ಇವರು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಬಳಿಕ ಆ ವಾಕ್ಯದ ನಿಮಿತ್ತ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾರೆ. ಇವರೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವರು. ಯೇಸುಸ್ವಾಮಿ ಹೇಳಿದ ಈ ಮಾತುಗಳನ್ನು ಯಾಕೋಬನು ತನ್ನ ದಿನಮಾನಗಳಲ್ಲಿ ಚದರಿ ಹೋಗಿರುವ, ಹಿಂಸೆಗೆ ಗುರಿಯಾಗಿರುವ, ಕಷ್ಟಗಳನ್ನು ಅನುಭವಿಸುತ್ತಿರುವ, ಹೊಸತಾಗಿ ಯೇಸುವನ್ನು ಸ್ವೀಕರಿಸಿ ಹಿಂಬಾಲಿಸುತ್ತಿರುವ ಜನರಿಗೆ ಈ ಮಾತುಗಳನ್ನ ಹೇಳ್ತಿದ್ದಾನೆ. ಅಲ್ಲಿಗೆ ಒಂದು ಖಚಿತ, ಸುಮ್ಮನೆ ಕೇವಲ ಹೆಸರಿಗೋಸ್ಕರ ಕ್ರೈಸ್ತರಾಗಿರುವವರಿಗಾಗಲಿ ಅಥವಾ ಕೇವಲ ಭಾವೋತ್ಮಕರಾಗಿ ಕ್ರಿಸ್ತನನ್ನ ಅಂಗೀಕರಿಸುವವರಿಗಾಗಲಿ ಅಥವಾ ಕೇವಲ ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ನಡೆಯುತ್ತದೆ ಅನ್ನುವಂತ ಕಾರಣಕ್ಕೆ ಈ ವಾಕ್ಯವಲ್ಲ. ಯಾಕೆಂದರೆ ಆ ವಾಕ್ಯದ ನಿಮಿತ್ತ ನಂಬಿಕೆಯ ಸಲುವಾಗಿ ಹಿಂಸೆ, ಕಷ್ಟಗಳು ಬರುವಾಗ ಬೇಗನೆ ಎಡವಿ ಬೀಳುತ್ತಾರೆ. ಅದೇ ಸಮಯದಲ್ಲಿ ನಿಮ್ಮ ನಂಬಿಕೆಯನ್ನು ಹೆಚ್ಚಳಪಡಿಸಿಕೊಳ್ಳಿ ಅನ್ನುವ ಪ್ರಯತ್ನವೂ ಸಹ ಇದರಲ್ಲಿ ಇದೆ. ಏನ್ ಗೊತ್ತಾ, ನಾನು ಕ್ರೈಸ್ತನು ಎಂದು ಅನೇಕ ಬಾರಿ ಹೆಚ್ಚಳ ಪಡುತ್ತೇವೆ. ಸಂತೋಷ, ಸರಿ. ಆದರೆ ಆ ನಂಬಿಕೆ ಎಲ್ಲಾ ಪರಿಸ್ಥಿತಿಗಳಲ್ಲಿ ಬಂಡೆಯ ಹಾಗೆ ದೃಢವಾಗಿದೆಯೇ? ಒಂದು ಬಾರಿ ಕಷ್ಟವು ಅಪ್ಪಳಿಸುವಾಗ ಸಂತೋಷವಾಗಿ ಸ್ವೀಕರಿಸುವಂತವರು, ಅನೇಕ ಬಾರಿ ಅದೇ ಆಗುವಾಗ ದೇವರ ಕಡೆಗೆ ತಿರುಗಿ ದೇವರನ್ನು ದೂಷಿಸುವುದೋ, ಆತನ ಮೇಲಿರುವ ನಂಬಿಕೆಯಿಂದ ದೂರ ಸರಿಯುವುದೋ ಮಾಡಿದ್ದೇವಾ? ಬಹಳ ಸುಲಭವಾಗಿ ಅಪನಂಬಿಕೆಯೊಟ್ಟಿಗೆ ಸಂಧಾನ ಮಾಡಿದ್ದೇವಾ? ಯಾಕೋಬನ ಪ್ರಕಾರ ಕಷ್ಟಗಳು, ಹಿಂಸೆಗಳು ಕಟ್ಟಿಟ್ಟ ಬುತ್ತಿ. ಅದರಲ್ಲಿ ನಂಬಿಕೆಯ ಸಲುವಾಗಿ ಬರುವ ಸವಾಲುಗಳು ಅನೇಕ. ನೋಡಿ, ನಾವೆಂದಿಗೂ ಆಗುವ ಸನ್ನಿವೇಶಗಳನ್ನ ನಿಯಂತ್ರಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಆ ಕಷ್ಟದ ಸನ್ನಿವೇಶಗಳು ಎದುರಾಗುವಾಗ ಅದರ ಬಗ್ಗೆ ಹೇಗೆ ಪ್ರತಿಕ್ರಿಯಿಸುತ್ತೇವೋ, ಹೇಗೆ ಸ್ವೀಕರಿಸುತ್ತೇವೋ, ಹೇಗೆ ಆಲೋಚಿಸುತ್ತೇವೋ ಅದು ಮುಖ್ಯವಾಗುತ್ತೆ. ಇವುಗಳು ನಮ್ಮ ಕೈಯಲ್ಲಿದೆ. ಯೇಸುವನ್ನು ಹಿಂಬಾಲಿಸುವಾಗ ನಾವು ಸಿದ್ಧರಾಗಿರಬೇಕು ಎಲ್ಲಾ ರೀತಿಯ ಸಂದರ್ಭಗಳಿಂದ ಆತನ ನಂಬಿಕೆಯಲ್ಲಿ ಹಾದು ಹೋಗಲು ಸಿದ್ಧರಾಗಿರಬೇಕು. ಅರೆ, ಇದು ನನಗೆ ಆಗ್ಬೇಕಾ, ಯಾಕೆ ನನಗಿದೆಲ್ಲ ಆಗ್ತಾ ಇದೆ ಅನ್ನೋದಕ್ಕಿಂತ, ಹೌದು, ಈ ಪರಿಸ್ಥಿತಿ ನನ್ನ ಜೀವಿತದಲ್ಲಿ ಬಂದ ಅಪ್ಪಳಿಸಿದೆ, ಆದರೆ ಇದನ್ನು ನಾನು ದೇವರ ಸಹಾಯದ ಮೂಲಕ ಹಾದು ಹೋಗುತ್ತೇನೆ, ದೃಢವಾಗಿರಲು ಕಲಿಯುತ್ತೇನೆ. ಹಾಗೂ ಈ ಹಾದು ಹೋಗುವಂತ ಪರಿಸ್ಥಿತಿ ಕಷ್ಟಕರವಾಗಿದ್ದರು ಆನಂದದಿಂದ, ತಾಳ್ಮೆಯಿಂದ ಮುನ್ನುಗ್ಗುತ್ತೇನೆ ಅನ್ನುವ ಭಾವನೆ, ನಡೆ ನನ್ನದು ನಮ್ಮದು ಆಗಿರಬೇಕು. ನಮ್ಮ ನಂಬಿಕೆಯು ಹೀಗೆ ಪರೀಕ್ಷೆಗೆ ಹಾಕಲ್ಪಡುತ್ತದೆ. ನಾನಾ ವಿಧವಾದ ಕಷ್ಟಗಳ ಮೂಲಕ ತಾಳ್ಮೆಯಿಂದ ಹಾದು ಹೋಗುವುದು ಮಾತ್ರವಲ್ಲ, ಆ ಎಲ್ಲಾ ಪರಿಸ್ಥಿತಿಗಳನ್ನು ಸಂತೋಷವಾಗಿ ಪರಿಗಣಿಸಬೇಕಾಗಿದೆ. ಇದರ ಮೂಲಕ ತೋರುವಂತ ತಾಳ್ಮೆ ಸಿದ್ಧಿಗೆ, ಅಂದ್ರೆ ಪರ್ಫೆಕ್ಷನ್ಗೆ ಬಂದು ನಮ್ಮನ್ನು ಪ್ರಬುದ್ಧರನ್ನಾಗಿ, ಅಂದ್ರೆ ಮೆಚ್ಯೂರ್, ಪರಿಪೂರ್ಣರನ್ನಾಗಿ, ಅಂದ್ರೆ ಪರ್ಫೆಕ್ಟ್, ಏನೂ ಕಡಿಮೆ ಇಲ್ಲದವರಾಗಿ ನಮ್ಮನ್ನ ಪರಿವರ್ತಿಸುವಂತದ್ದಾಗಿರುತ್ತದೆ. ಲಿಟರಲಿ ನಾವು ಸಂತೋಷ, ಹಿತವಾದದ್ದು, ಒಳ್ಳೆಯದನ್ನು,
ಹೇಗೆ ಅಪ್ಪಿಕೊಳ್ಳುತ್ತೇವೋ ಹಾಗೆಯೇ ಕಷ್ಟಕರವಾದದ್ದನ್ನು ಅಹಿತವಾದದ್ದನ್ನು ಅದೇ ಸಂತೋಷದ ಭಾವನೆಯಿಂದ ಅಪ್ಪಿಕೊಳ್ಳಬೇಕಾಗಿದೆ. ಎಂದಿಗೂ ಸೋಲುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ನಮ್ಮ ಜೀವಿತಗಳು ಹೀಗಿರಬೇಕು. ಪರಿಶೋಧನೆಗೆ ಒಳಗಾಗಲು, ಜಯಿಸಿ ಹೊರಬರಲು ಸಿದ್ಧರಿದ್ದೀರಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.